ಮೀನ ರಾಶಿ. ರಾಶಿ ಚಕ್ರದ 12ನೇ ಜ್ಯೋತಿಷ್ಯ ಚಿಹ್ನೆ. ಇದು ಪೂರ್ವ ಭದ್ರ ನಕ್ಷತ್ರದ 4ನೇ ಪಾದ, ಉತ್ತರ ಭದ್ರ ನಕ್ಷತ್ರದ 4ನೇ ಪಾದ, ರೇವತಿ ನಕ್ಷತ್ರದ 4ನೇ ಪಾದದ ಅಡಿಯಲ್ಲಿ ಜನಿಸಿದವರು ಮೀನ ರಾಶಿಯ ಅಡಿಯಲ್ಲಿ ಬರುತ್ತಾರೆ. ಈ ರಾಶಿಯ ಅಧಿಪತಿ ಗುರು. ಕುಟುಂಬ ಮತ್ತು ಸಂಬಂಧ, ಪ್ರೀತಿ ಮತ್ತು ಸಂಬಂಧದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣಬಹುದು. ಕುಟುಂಬ ಜೀವನದಲ್ಲಿ ಏರಿಳಿತಗಳ ಮಿಶ್ರಣದೊಂದಿಗೆ ತಿಂಗಳು ಸಾಗಲಿದೆ. ನೀವು ಪೋಷಕರಾಗಿದ್ದರೆ ಮಕ್ಕಳ ವಿಷಯವಾಗಿ ಒಂದು ಹಂತದಲ್ಲಿ ಸಂತೋಷವಾಗಿರುತ್ತೀರಿ. ಈ ತಿಂಗಳು ಹಬ್ಬದ ಸಡಗರ ನಿಮ್ಮ ಮನೆಯಲ್ಲಿ ತುಂಬಿರಬಹುದು. ಮಕ್ಕಳ ಹುಟ್ಟಿದ ಹಬ್ಬ ಅಥವಾ ಸಂಗಾತಿಯ ಹುಟ್ಟಿದ ಹಬ್ಬ ಇರುವುದರಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿನ ಸಡಗರ ತುಂಬಿರುತ್ತದೆ. ಈ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಸಹೋದರರೊಂದಿಗೆ ಮಾತುಕತೆ ಉಂಟಾಗಬಹುದು. ಇದರಿಂದ ಕುಟುಂಬದ ಮೇಲೆ ಸ್ವಲ್ಪ ಒತ್ತಡವು ಕೂಡ ಬೀರಬಹುದು. ಆರೋಗ್ಯ. ಈ ತಿಂಗಳು ಶುರುವಿನಲ್ಲೇ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಇದನ್ನು ಹೊರತುಪಡಿಸಿ ಈ ತಿಂಗಳು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ರಾಶಿಚಕ್ರದ ಮಹಿಳೆಯರಲ್ಲಿ ದೇಹದಲ್ಲಿ ಆಂತರಿಕ ಸಮಸ್ಯೆಗಳು ಎದುರಾಗಬಹುದು. ಈ ತೊಂದರೆಯಿಂದಾಗಿ ಸ್ವಲ್ಪ ಹಣವು ಕೂಡ ಖರ್ಚಾಗಬಹುದು. ತಿಂಗಳು ಮುಂದುವರೆದಂತೆ ವಿಷಯಗಳು ಉತ್ತಮಗೊಳ್ಳುತ್ತವೆ, ಆದರೆ ಮನೆಯ ಹಿರಿಯರ ಆರೋಗ್ಯದಲ್ಲಿ ನೋವುಗಳು ಅಥವಾ ಸಣ್ಣ ನೋವುಗಳಿಂದ ಬಳಲಬಹುದು. ಉತ್ತಮ ವೈದ್ಯರನ್ನು ಸಂಪರ್ಕಿಸಿ ಮತ್ತು ರೋಗ ನಿರ್ಣಯವನ್ನು ಪಡೆಯಿರಿ. ಶಿಕ್ಷಣ. ಗುರುವಿನ ಸಕಾರಾತ್ಮಕ ಚಲನೆಯಿಂದಾಗಿ ಈ ತಿಂಗಳು ಉತ್ತಮ ಫಲಿತಾಂಶವನ್ನು ನೀವು ಶಿಕ್ಷಣದಲ್ಲಿ ಪಡೆಯಬಹುದಾಗಿದೆ. ಶಿಕ್ಷಣದಲ್ಲಿ ಈ ತಿಂಗಳು ಅತ್ಯುತ್ತಮವಾಗಿದ್ದು ಹೊಸ ವಿಶ್ವವಿದ್ಯಾನಿಲಯಗಳಲ್ಲಿ ಸೀಟು ಪಡೆಯಲು ಪ್ರಯತ್ನಿಸುತ್ತಿರುವಂತಹ ವಿದ್ಯಾರ್ಥಿಗಳು ಈ ಸಮಯವು ಉತ್ತಮವಾಗಿರುತ್ತದೆ. ನಿಮ್ಮ ಪರವಾಗಿರುವ ಗರಿಷ್ಠ ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಿ. ಸ್ಥಿರವಾಗಿ ಕೆಲಸ ಮಾಡಿ ಮತ್ತು ನಿಮ್ಮ ಶ್ರಮದ ಫಲವನ್ನು ಪಡೆದುಕೊಳ್ಳಿ. ಈ ತಿಂಗಳ ಕೊನೆಯಲ್ಲಿ ನೀವು ಸ್ವಲ್ಪ ಗೊಂದಲಕ್ಕೆ ಒಳಗಾಗಬಹುದು ಮತ್ತು ಇದನ್ನು ಪರಿಹರಿಸಲಾಗದ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ತಿಂಗಳ ಅಂತ್ಯದಲ್ಲಿ ಒತ್ತಡಕ್ಕೆ ಸಿಲುಕಬಹುದು. ವಿವೇಚನೆಯಿಂದ ಮುನ್ನಡೆಯುವುದರಿಂದ ಈ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ವೃತ್ತಿ ಜೀವನ. ವೃತ್ತಿ ಮತ್ತು ವ್ಯವಹಾರವು ತಿಂಗಳ ಮೊದಲಾರ್ಧದಲ್ಲಿ ಹೊಸ ಎತ್ತರವನ್ನು ತಲುಪುತ್ತದೆ. ನಿರ್ವಹಣೆ, ವಾಣಿಜ್ಯ, ವಿಡಿಯೋ ತಯಾರಿಕೆ, ನಾಯಕತ್ವ, ತರಬೇತಿ ಮುಂತಾದ ಕ್ಷೇತ್ರಗಳಿಗೆ ಉತ್ತಮ ಬೆಂಬಲ ಪಡೆಯಬಹುದು. ನೀವು ಸ್ಥಿರವಾಗಿ ಕೆಲಸ ಮಾಡಿದರೆ ಬಯಸಿದ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪಡೆಯಲಾಗುತ್ತದೆ. ತಿಂಗಳ 2ನೇ ವಾರದ ನಂತರ ನೀವು ದೀರ್ಘಾವಧಿಯ ಯೋಜನೆಗೆ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಯಾವುದೇ ಕಾರಣಕ್ಕೂ ಸಹೋದ್ಯೋಗಿಗಳೊಂದಿಗೆ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ಳಬೇಡಿ, ಏಕೆಂದರೆ ಈ ತಿಂಗಳು ಕೆಲವು ಸಮಸ್ಯೆಗಳಲ್ಲಿ ನಿಮ್ಮ ಸಹೋದ್ಯೋಗಿಯು ಕೂಡ ನಿಮ್ಮೊಂದಿಗೆ ಕೈಜೋಡಿಸಬೇಕಿದೆ. ಆ ಸಮಯದಲ್ಲಿ ತೊಂದರೆ ಉಂಟಾಗಬಹುದು. ಸರ್ಕಾರಿ ವೃತ್ತಿಯ ನಿರೀಕ್ಷೆಯಲ್ಲಿ ಇರುವಂತವರಿಗೆ ಶುಭ ಸುದ್ದಿಗಳು ಕೇಳಿ ಬಂದರೂ ಕೆಲವು ಕಾರಣಾಂತರಗಳಿಂದ ದಿನಾಂಕಗಳು ಮುಂದೂಡಲ್ಪಡುತ್ತದೆ. ಹಣಕಾಸು. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿದೆ. 2ನೇ ವಾರದ ನಂತರ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ದುರ್ಬಲಗೊಳ್ಳುತ್ತದೆ. ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆಯಿಂದಾಗಿ ಹಣ ಹೆಚ್ಚಾಗಿ ಖರ್ಚಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ನಿಮ್ಮ ಸ್ನೇಹಿತರ ಬಳಿ ಹಣ ಸಹಾಯ ಪಡೆಯಬಹುದಾಗಿದೆ. ಕೆಲವು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಆರ್ಥಿಕ ನಷ್ಟ ಅನುಭವಿಸುವಿರಿ. ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ, ಆದರೆ ಕೊನೆಯ ವಾರದಲ್ಲಿ ಸಕಾರಾತ್ಮಕ ಬದಲಾವಣೆಯಿಂದ ನಿಮ್ಮ ಆದಾಯವು ಸುಧಾರಿಸುತ್ತದೆ ಮತ್ತು ಹಣವನ್ನು ವ್ಯವಸ್ಥೆಗೊಳಿಸುವ ನಿಮ್ಮ ಪ್ರಯತ್ನಗಳು ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳ ಸೌಲಭ್ಯ ಪಡೆಯಬಹುದು. ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಾಗರ ಕಲ್ಲುಗಳಿಗೆ ಹಾಲೆರಿಯುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ. ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.